ಮಾಹಿತಿಯನ್ನು ತಾವು ಗೂಗಲ್ದಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಮಾಹಿತಿ ಸಿಗುತ್ತೆ. ಅಲ್ಲಿ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂತ ಇದೆ, ಅದರಲ್ಲಿ ವರದಿಗಳ ಮೇಲೆ ವರದಿಗಳನ್ನು ಕೊಟ್ಟಿದ್ದಾರೆ. ದಲಿತ ಮತ್ತು ಆದಿವಾಸಿಗಳ ಮೇಲೆ ಹಿಂದೆ ನಡೆಯಲಾರದಷ್ಟು ದೌರ್ಜನ್ಯಗಳು ನಡೆದಿದ್ದಾವೆ. ಮತ್ತೆ ದಲಿತ ಮತ್ತು ಆದಿವಾಸಿಗಳ ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೆದಿದ್ದಾವೆ. ಹೋದ ವರ್ಷ ಹತ್ರಾಸ್ ಎಂಬ ಗ್ರಾಮದಲ್ಲಿ ದಲಿತ ಯುವತಿಯನ್ನು ರೇಪ್ ಮಾಡಿದ್ದು ಅಷ್ಟೇ ಅಲ್ಲ, ಆ ತಾಯಿಗೆ ಆ ಸಂತ್ರಸ್ತಿಗೆ ಆಸ್ಪತ್ರೆಗೆ ಕೊಡೋ ನೆಪದಲ್ಲಿ ತೆಗೆದುಕೊಂಡು ಹೋಗಿ ರಾತ್ರಿ ಅವರ ತಂದೆ ತಾಯಿಗಳಿಗೆ ಗೊತ್ತಿಲ್ಲದಂಗೆ ಅಧಿಕಾರಿಗಳೇ ನಿಂತುಕೊಂಡು ಸುಟ್ಟು ಹಾಕಿದಂಥ ಪ್ರಕರಣ ಈ ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ನಡೆದು ಹೋಗಿದೆ. ಮುಂದುವರೆದ ಭಾಗವಾಗಿ ಆ ಸಂತ್ರಸ್ತೆಗೆ ನ್ಯಾಯ ಕೊಡಿಸೋ ಬದಲಾಗಿ ಅಪರಾಧಿಗಳನ್ನು ಬಂಧಿಸುವ ಬದಲಾಗಿ ಮಹತ್ವಪೂರ್ಣವಾದಂಥ ಸಾಕ್ಷಿಯಾಗಿದ್ದ ಅವರ ತಂದೆ ತಾಯಿಗಳನ್ನು ಕೊಲೆ ಮಾಡಿದರು. ಈ ದೇಶದಲ್ಲಿ 2020-21 ಅವಧಿಯಲ್ಲಿ 45,000 ಇಂಥ ದೌರ್ಜನ್ಯ ಪ್ರಕರಣಗಳು ನಡೆದಿದ್ದರೆ ಉತ್ತರ ಪ್ರದೇಶದಲ್ಲಿ ಒಂದರಲ್ಲಿನೇ ಬಿಜೆಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥನ ನೇತೃತ್ವದಲ್ಲಿ 10,000 ಪ್ರಕರಣಗಳು ನಡೆದಿದ್ದಾವೆ. ಹಾಗಾದರೆ ಈ ದೇಶದಲ್ಲಿ ದಲಿತರ ಮತ್ತು ಆದಿವಾಸಿಗಳ ಜೀವ ಮತ್ತು ಆಸ್ತಿ ರಕ್ಷಣೆ ಮಾಡ್ತೇನೆ ಅಂಥೇಳಿ ಪ್ರಮಾಣವಚನ ಸ್ವೀಕಾರ ಮಾಡಿದಂಥ ಸನ್ಮಾನ್ಯ ಮೋದಿಯವರು ತಮ್ಮ ಹೊಣೆಗಾರಿಕೆ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ಸೋತಿದ್ದಾರೆ ಅನ್ನುವಂಥ ಅನುಮಾನ ಬರ್ತಾ ಇದೆ. ಅವರ ಪೊಲೀಸರು ಅಪರಾಧಿಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ಸಂತ್ರಸ್ತರನ್ನು ರಕ್ಷಣೆ ಮಾಡ್ತಾ ಇಲ್ಲ. ಇತ್ತೀಚೆಗೆ ಮೊನ್ನೆ ಒಂದು ವಾರದ ಹಿಂದೆ ದೆಹಲಿಯಲ್ಲಿ ಕಂಟೋನ್ಮೆಂಟ್ನಲ್ಲಿ ಒಬ್ಬ ದಲಿತ ಬಾಲಕಿಯನ್ನು